ನಮಸ್ಕಾರ. ಇಂದಿನ ಪಂಚಾಂಗ ಮತ್ತು ರಾಶಿ ಭವಿಷ್ಯ. ದಿನಾಂಕ 22 ಜೂನ್ 2018, ಶುಕ್ರವಾರ. ಮೇಷರಾಶಿ, ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ಎನ್ನುವಂತೆ ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನವಾಗುತ್ತದೆ. ದುಡಿದ ಹಣದಲ್ಲಿ ಸ್ವಲ್ಪ ಭಾಗ ದಾನ ಧರ್ಮ ಮಾಡಿದಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ವೃಷಭ ರಾಶಿ, ಕಚೇರಿ ಕೆಲಸ ಕಾರ್ಯಗಳಲ್ಲಿ ನೀವು ತೋರುವ ಶ್ರದ್ಧೆ ಮತ್ತು ನಿಮ್ಮ ಮೇಲೆ ಮೇಲಾಧಿಕಾರಿಗಳ ಕೃಪಾ ಕಟಾಕ್ಷ ಕಂಡು ಇತರರು ಅಸೂಯೆ ಪಡುತ್ತಾರೆ. ನಿಮ್ಮನ್ನು ಮಣಿಸಲೆಂದೇ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಾರೆ. ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಮಿಥುನ ರಾಶಿ, ನಿಮ್ಮ ಮೇಲೆ ನಿಜವಾದ ಅಂತಃಕರಣದಿಂದ ಮಿಡಿಯುವ ಜನರ ಭೇಟಿಯಾಗುತ್ತದೆ. ಇದರಿಂದ ನಿಮಗೆ ಮಾನಸಿಕ ಧೈರ್ಯ ಸ್ಥೈರ್ಯ ಬರುತ್ತದೆ ಮತ್ತು ಮಾಡುವ ಕೆಲಸಗಳಲ್ಲಿ ಉತ್ಸಾಹ ತೋರುವಿರಿ. ಕಟಕ ರಾಶಿ, ಕುಟುಂಬದಲ್ಲಿನ ಅಸಮತೋಲನೆ ತಪ್ಪಿಸಲು ನಿಮ್ಮನೆಯ ಸದಸ್ಯರೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿ ನಂತರ ನೀವು ತೀರ್ಮಾನ ಕೈಗೊಂಡಲ್ಲಿ ಎಲ್ಲರೂ ನಿಮ್ಮ ತೀರ್ಮಾನ ಒಪ್ಪುವ ಸಾಧ್ಯತೆಗಳಿವೆ. ಆದರೆ ಒಬ್ಬರ ವಿಚಾರ ಮತ್ತೊಬ್ಬರ ಬಳಿ ಹೇಳಬೇಡಿ. ಸಿಂಹರಾಶಿ, ಸದಾಕಾಲ ನಿಮ್ಮನ್ನ ಜನರು ಮಾತಾಡಿಸಬೇಕು, ಪ್ರತಿಯೊಂದು ಕ್ರಿಯೆಗೂ ಶಭಾಷ್ಗಿರಿ ಕೊಡಬೇಕೆಂಬ ಮನೋಭೀಮಿಕೆಯಿಂದ ಹೊರಬನ್ನಿ. ಏಕೆಂದರೆ ಎಲ್ಲವನ್ನ ಎಲ್ಲ ಕಾಲಕ್ಕೂ ಮೂರ್ಖರನ್ನಾಗಿಸಲು ಸಾಧ್ಯವಿಲ್ಲ. ನಿಮ್ಮಲ್ಲಿನ ತಪ್ಪುತ್ತಿದ್ದುವರನ್ನ ಗೌರವಿಸಿರಿ. ಕನ್ಯಾರಾಶಿ, ಸಾಮಾಜಿಕವಾಗಿ ನೀವು ಗುರುತಿಸಲ್ಪಡುತ್ತೀರಿ. ನೀವು ಅದ್ಭುತ ವಿಶೇಷವೂ ಆದಂತಹ ಕಾಂತೀಯ ಶಕ್ತಿಯಾಗಿ ಆಧರಿಸಲ್ಪಡುತ್ತೀರಿ. ಇದು ದೈವವು ನಿಮ್ಮ ಮೇಲೆ ತೋರಿದ ಔದಾರ್ಯವೆಂದು ಭಾವಿಸಿ ಅಹಂಕಾರ ಪಡಬೇಡಿ. ತುಲಾರಾಶಿ, ನಿಜವಾದ ಅಂತಃಕರಣಶೀಲರಾದ ನೀವು ಪರರ ಕಷ್ಟಕ್ಕೆ ಮರುಗಿ ಸಹಾಯ ಮಾಡುತ್ತೀರಿ. ಇದರಿಂದ ಜನರು ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ತಾಳುತ್ತಾರೆ. ನಿಮ್ಮನ್ನು ಗೌರವಿಸಲು ಬಂದ ವ್ಯಕ್ತಿಗಳೊಂದಿಗೆ ಸೌಜನ್ಯದಿಂದ ಮಾತನಾಡಿಸಿ. ವೃಶ್ಚಿಕ ರಾಶಿ, ನಿಮ್ಮಲ್ಲಿ ಅಡಗಿರುವ ಅಪರೂಪವಾದ ಶಕ್ತಿ ಚೈತನ್ಯಗಳು ಅನ್ಯರನ್ನ ನಿಮ್ಮತ್ತ ಸೆಳೆಯಲು ಸಹಾಯಕಾರಿಯಾಗುತ್ತದೆ. ಅಂತರಂಗದಲ್ಲಿನ ದುಗುಡ ದುಮ್ಮಾನಗಳನ್ನ ಅದುಮಿಟ್ಟುಕೊಂಡು ಹೊರ ಜಗತ್ತಿನಲ್ಲಿ ನಗುವಿನ ಮುಖವಾಡ ಧರಿಸುವಿರಿ. ಧನುಸು ರಾಶಿ, ಅಯ್ಯೋ ಪಾಪ ಎಂದರೆ ಆಯುಷ್ ಕಡಿಮೆ ಆಗುವಂತಹ ಸಂದರ್ಭ. ಪರರ ಕಷ್ಟಕ್ಕೆ ಮರುಗಿ ದಾನ ಶೂರ ಕಾರಣದಂತೆ ಇದ್ದುದೆಲ್ಲವನ್ನ ಪರರಿಗೆ ಹಂಚುವ ಔದಾರ್ಯದಿಂದ ಕೆಲವು ಕಾಲ ಹಿಂದೆ ಸರಿಯೋದು ಒಳ್ಳೆಯದು. ಮಕರ ರಾಶಿ, ನಿಮ್ಮೊಳಗಿನ ಸೂಕ್ಷ್ಮ ಅಹಂಕಾರದ ಕುರಿತಾಗಿ ಪರಾಮರ್ಶೆ ಮಾಡಿಕೊಳ್ಳಿ. ಎಲ್ಲ ಖಾರಕ್ಕಿಂತ ಅಹಂಕಾರ ಹೆಚ್ಚು ಖಾರ ಎಂಬ ಅನುಭವದ ಮಾತು ನಿಮಗೆ ಬಿಸಿ ಮುಟ್ಟಿಸುವುದು. ಉತ್ತಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ, ಉತ್ತಮವಾಗುತ್ತದೆ. ಕುಂಭರಾಶಿ, ನಂಬಿಕೆಯೇ ದೇವರು, ನಂಬಿಕೆ ಇಟ್ಟವರಿಲ್ಲವೋ ರಂಗಯ್ಯನ ಎಂಬ ದಾಸವಾಣಿಯನ್ನು ನಿಮ್ಮ ವ್ಯಾಪಾರ ವ್ಯವಹಾರದ ಬಂಡವಾಳ ಮಾಡಿಕೊಳ್ಳಿ. ಹಾಗಾಗಿ ಕೆಲಸಗಾರರನ್ನ ನಂಬಿ ಮತ್ತು ಅವರನ್ನು ನೀವು ನಂಬಿ ಮುಂದೆ ನಡೆಸಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಪಾಲುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚಿನ ಲಾಭಾಂಶ ನಿರೀಕ್ಷಿಸಬಹುದು. ಪಾಲುದಾರರು ನಿಷ್ಠೆಯಿಂದ ಬಂದು ಲಾಭಾಂಶದಲ್ಲಿ ನಿಮ್ಮ ಪಾಲನ್ನ ನೀಡುವರು. ಇದರಿಂದ ಮುಂದಿನ ವ್ಯವಹಾರಗಳು ಸುಗಮವಾಗುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.